ಅದಷ್ಟೇ ಮಮ್ಮ. ಅಲ್ಲ ಮಗಿ, ಕಳ್ಳಿ ಈ ಪಳ್ಳು, ಅಯ್ಯೋ ಕಳ್ಳಿ ಈ ಪಳ್ಳು, ಕೊಂದೆ ಬಿಟ್ಟಳ್ಳು ನಮ್ಮ ಮಗಿನ ಯಾಮಾಲಿಸಿ. ನೀವು ಕೇಳ್ತಾ ಇದ್ದಿಲ್ಲ ರೇಡಿಯೋ ಮಿರ್ಚಿ 98.3 FM. ಸಿಚುವೇಶನ್ ಸಖತ್ ಹಾಟ್ ಮಗ, ಸ್ಟ್ರಾಂಗ್ ಆಗಿ ಬೆಲೆಕಪ್ ಆಗಿದೆ. ಇಬ್ಬರು ಮಾತಾಡ್ತಿಲ್ಲ, ಯಾಕೆ 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 ಈ ತಲ? ಹಿಂಗೆ ಸೈಲೆಂಟ್ ಆಗಿದ್ರೆ ಲಿಫ್ಟ್ ಗ್ರೌಂಡ್ ಫ್ಲೋರ್ ರೀಚ್ ಆಗುತ್ತೆ. ಖಾದಿ ಕ್ಯಾರೆಕ್ಟರ್ ಇಂದ ಸ್ವಲ್ಪ ಹೊರಗಡೆ ಬನ್ನಿ ಮೇಡಮ್. ನೀನ್ ಯಾವಾಗಂದ್ರೆ ಅವಾಗ ಫೋನ್ ಮಾಡೋದಿಕ್ಕೆ, ನಾನೀಗ ಆರ್ಜೆ ಪ್ರಿಯಾ ಅಲ್ಲ, ಫ್ಯೂಚರ್ CM. ಯಾರಿಗಾದ್ರೂ ಡೌಟ್ ಬಂದ್ರೆ ಕಷ್ಟ ಆಗುತ್ತೆ. ಭಾಷಣ ಕೊಟ್ಟಿದ್ ಸಾಕು, ಆ ಡೈಮಂಡ್ ಎಲ್ಲಿದೆ ಅಂತ ಗೊತ್ತಾಯ್ತಾ? ಡೈಮಂಡ್? ಓ ಮೈ ಗಾಡ್, ಏನ್ ಆಗ್ತಾ ಇದೆ ಇಲ್ಲಿ? ನೀವಿಬ್ಲು ಬ್ಲೇಕಪ್ ಆಗಿಲ್ವಾ? ಬ್ರೇಕಪ್ಪ? ಓಹೋ, ನೀವಿಬ್ಲು ಸೇರ್ಕೊಂಡು ಹಾಲಿವುಡ್ ಕತೆನ ಕನ್ನಡದಲ್ಲಿ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಿಲ್ಲ. ನಿಮಗಿಂತಲೂ ಹಿರಿಯನಾಗಿ ನಾನೊಂದು ಮಾತು ಹೇಳ್ತೀನಿ, ಇವೆಲ್ಲ ವಾಲ್ಕೌಟೇ ಆಗಲ್ಲ. ಡೈರೆಕ್ಟರ್ ಸರ್, 100 ತಪ್ಪಿರೋ ರೀಮೇಕ್ ಸಿನಿಮಾನ 100 ದಿನ ಓಡಿಸ್ತೀರಾ, ಅದೇ ಯಾರಾದ್ರೂ ಹೊಸ ಕತೆ ಟ್ರೈ ಮಾಡಿದ್ರೆ ಅದ್ರಲ್ಲಿ ನೀವೇ ತಪ್ಪು ಹುಡುಕಿ ವರ್ಕೌಟೇ ಆಗಲ್ಲ ಅಂತೀರಾ? ನಮ್ ಸಿನಿಮಾ ವಿಲನ್ ಕಿಂಗ್ ನಿನ್ ಮೇಲೆ ಏನೋ ಅನುಮಾನ ಬಂದಿಲ್ಲ ತಾನೇ? ಚಾನ್ಸೇ ಇಲ್ಲ. ನನ್ ಕಾಫಿಗೆ ಉಪ್ಪ ಕೊಟ್ರು ಅದನ್ ಸಕ್ಕರೆ ಅನ್ಕೊಂಡು ಖುಷಿ ಖುಷಿಯಾಗಿ ಕುಡಿತಾನೆ. ನಿಮ್ಮಿಬ್ಬಲ ಬ್ಲೇಕಪ್ ಡ್ರಾಮಾ ಆದ್ಲೆ ನಾನು ನೀನು ಫೀಲಿಂಗ್ ಅಲ್ಲಿ ಸಾಂಗ್ ಆಡಿದ್ದು, ಮಿಡ್ ನೈಟ್ ಅಲ್ಲಿ ಮೀಡಿಯಾಗೆ ಮಿಸ್ ಕಾಲ್ ಕೊಟ್ಟಿದ್ದು. ಸರಿ ಸರಿ, ತಗೋ ನಿನ್ ಡೈಮಂಡ್ ಕ್ಲೂ, ಮಿಕ್ಕಿದ ವಿಷಯ ನಿನಗೆ ಮೆಸೇಜ್ ಮಾಡ್ತೀನಿ.